ಸಾವನ್ನಪ್ಪದ ಕಾರಣ ಹೇಗೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ವಿಧಿವಶರಾಗಿರೋದಕ್ಕೆ ಬಹಳ ಜನ ಗಣ್ಯರ ಸಂತಾಪ ಸೂಚಿಸುತ್ತಾರೆ. ಈಗಾಗಲೇ ಆಸ್ಪತ್ರೆಯಿಂದ ನಿವಾಸಕ್ಕೆ ಅವರ ಮೃತದೇಹ ಪಾರ್ಥಿವ ಶರೀರ ಶಿಫ್ಟ್ ಆಗಿದೆ. ಮೈಸೂರಿನ ವಿಜಯನಗರದಲ್ಲಿ ಅವರ ನಿವಾಸ ಇದೆ. ಅವರ ನಿವಾಸದ ಬಳಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಕೊನೆಯ ಯಾತ್ರೆ ಇವತ್ತು ನಡೀತಾ ಇದೆ. ಅವರ ಮನೆಯಲ್ಲಿ ಈಗಾಗಲೇ ಅಂತಿಮ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂತಿಮ ದರ್ಶನಕ್ಕೆ ಪಾರ್ಥಿವ ಶರೀರ ಈಗಾಗಲೇ ಮನೆಗೆ ಶಿಫ್ಟ್ ಆಗಿದೆ. ಒಂದು ಸಮಯ ನಿಗದಿಯಾಗುತ್ತೆ, ಆ ಟೈಮ್ವರೆಗೂ ಕೂಡ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ರಾಜ್ಯದ ಬಹುತೇಕ ನಾಯಕರುಗಳು ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರುಗಳು ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನುಳಿದಂತೆ ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ, ಎಂ ಬಿ ಪಾಟೀಲ್ರು, ಕಾಂಗ್ರೆಸ್ನ ಘಟಾನುಘಟಿಗಳೆಲ್ಲರೂ ಕೂಡ ಇವತ್ತಲ್ಲಿರ್ತಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಆಸ್ಪತ್ರೆಯ ಹೊರಭಾಗದಲ್ಲಿ ವಾತಾವರಣ ಹೇಗಿದೆ ಅಂತ ನೋಡ್ತಾ ಇದ್ದೀರಿ. ಆಸ್ಪತ್ರೆ ಹೊರಭಾಗದಲ್ಲಿ ಅವರ ಈ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಅವರ ಅಭಿಮಾನಿಗಣ ಅದು ಯಾವ ರೀತಿ ಅಲ್ಲಿ ಸೇರಿಕೊಂಡಿತ್ತು, ಅವರನ್ನು ಕಳೆದುಕೊಂಡಿರುವಂತಹ ದುಃಖ ಅವರ ಮನಸ್ಸಲ್ಲಿ ಮುಖದಲ್ಲಿ ಹೇಗೆ ಕಾಣ್ತಾ ಇದೆ, ಕೆಲವೊಂದಿಷ್ಟು ಜನ ಕಣ್ಣೀರಾಗಿದ್ದಾರೆ, ಕೆಲವೊಂದಿಷ್ಟು ಜನ ಅಳೋದಕ್ಕೆ ಆಗದೆ ಕೂತಿದ್ದಾರೆ, ಇನ್ನೊಂದಿಷ್ಟು ಜನ ಏನಾಗಿದೆ ಏನಾಯಿತು ಅನ್ನುವಂಥ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಇವೆಲ್ಲದರ ಮಧ್ಯೆ ಆರ್ ಧ್ರುವನಾರಾಯಣ್ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕದತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಠಾತ್ತಾಗಿ ಏಕಾಏಕಿಯಾಗಿ ಕುಸಿದು ಬಿದ್ದು ಧ್ರುವನಾರಾಯಣ್ ನಿಧನರಾಗಿದ್ದಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಪ್ರಯತ್ನ ಆಗಿತ್ತಾದರೂ ಕೂಡ ಈಗಾಗಲೇ ಆಸ್ಪತ್ರೆಗೆ ಹೋಗೋ ಸಂದರ್ಭದಲ್ಲಾಗಲೇ ಅವರು ರಕ್ತವಾಂತಿ ಮಾಡಿಕೊಂಡಿದ್ದರು. ಹಾಗಾಗಿ ಅವರನ್ನು ಬದುಕುಳಿಸೋದು ಬಹಳ ಕಷ್ಟ ಆಯಿತು. ಜೊತೆಗೊಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಇದು ಅಂತ ಹೇಳ್ತಾರೆ. ಯಾಕಂದರೆ ಹೃದಯ ಸಂಬಂಧಿ ಸಮಸ್ಯೆ ಇದ್ದಂಥ ವ್ಯಕ್ತಿ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗಿರೋದು ಆಗೋದು ಕ್ವೈಟ್ ನಾರ್ಮಲ್ ಅಥವಾ ನಾರ್ಮಲ್ ಅಂತ ಹೇಳ್ಬೋದು, ಅದನ್ನು ವಿಶೇಷ ಅಂತ ಅನಿಸಲ್ಲ. ಆದರೆ ಒಬ್ಬ ವ್ಯಕ್ತಿಗೆ ಹೃದಯ ಸಂಬಂಧಿ ಸಮಸ್ಯೆ ಇಲ್ಲದೇ ಇದ್ದಾಗ, ಆ ವ್ಯಕ್ತಿ ಕೊಲೆಸ್ಟ್ರಾಲೇ ಇಲ್ಲದೇ ಇದ್ದಾಗ, ಆರೋಗ್ಯಯುತವಾಗಿದ್ದಾಗ, ಏಕಾಏಕಿಯಾಗಿ ಹೃದಯಾಘಾತ ಹೃದಯ ಸ್ತಂಭನ ಆಗುತ್ತೆ ಅಂತಂದರೆ ನಾವು ಇವತ್ತಿನ ದಿವಸದಲ್ಲಿ ಬಳಸ್ತಾ ಇರುವಂಥ ಊಟೋಪಚಾರಗಳು, ನಮ್ಮ ಜೀವನ ಶೈಲಿ ಅದು ಹೇಗಿದೆ, ಹೇಗೆ ಬದಲಾಗಿದೆ, ಇವುಗಳನ್ನು ನಾವು ಗಮನ ಹರಿಸಲೇಬೇಕಾಗುತ್ತೆ. ಕೇವಲ ಒಬ್ಬರು ಸತ್ತೋದ ಮೇಲೆ ಅಥವಾ ಒಬ್ಬರು ತೀರ್ಕೊಂಡ ಮೇಲೆ ಎಲ್ಲ ಸರಿ ಇತ್ತು ಏನಾಯಿತು ಅಂತ ಗೊತ್ತಿಲ್ಲ ಅನ್ನೋದಕ್ಕಿಂತ ನಮ್ಮ ಪ್ರತಿನಿತ್ಯದ ದಿನನಿತ್ಯದ ಜೀವನ ಯಾವ ರೀತಿ ಆರೋಗ್ಯಕರವಾಗಿರಬೇಕು ಅನ್ನೋದನ್ನು ನಾವೇ ರೂಪಿಸ್ಕೊಳ್ಬೇಕಾಗತ್ತೆ. ಅದನ್ನು ರೂಪಿಸ್ಕೊಂಡಿದ್ದೆ ಹೌದಾದರೆ ಈ ರೀತಿಯ ಸಮಸ್ಯೆಗಳು ಎದುರಾಗಲ್ಲ. ಅಥವಾ ಹಠಾತ್ತಾಗಿ ಏಕಾಏಕಿ ಕಣ್ಣೆದುರುಗಡೆನೆ ಆರಾಮಾಗಿದ್ದಂಥ ವ್ಯಕ್ತಿ ಸಾವನ್ನಪ್ಪೋದು ಅಂತಂದರೆ, ದೂರ ಹೋಗ್ಬಿಡೋದು ಅಂತಂದರೆ, ಸಾಧಾರಣಕ್ಕೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಅಂಥ ರೀತಿಯ ಅದೇ ರೀತಿಯ ಘಟನೆ ಅಂದರೆ ಅದೇ ರೀತಿಯ ಒಂದು ನೋವು, ಅದೇ ರೀತಿಯ ಭಾವನೆ ಸದ್ಯಕ್ಕೀಗ ಮೈಸೂರಿನ ವಿಜಯನಗರದಲ್ಲಿ ತುಂಬಿಕೊಂಡಿದೆ. ವಿಜಯನಗರದಲ್ಲಿ ಅವರ ನಿವಾಸ ಇದೆ. ಯಾವ ಪತ್ನಿಗೋಸ್ಕರ ಇವರು ತಲೆ ಕೆಡಿಸ್ಕೊಂಡಿದ್ರು, ಯಾವ ಪತ್ನಿಯ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಕಾಳಜಿಯನ್ನು ತೋರಿಸ್ತಾ ಇದ್ದರು, ಅದೇ ಪತ್ನಿ ಈಗ ಧ್ರುವನಾರಾಯಣ್ ಅವರು ಇಲ್ಲದೆ ಬದುಕನ್ನು ಸಾಗಿಸಬೇಕಾಗಿದೆ. ಅವರ ಆ ದುಃಖ, ಆ ನೋವು ಅದೆಲ್ಲ ಅದನ್ನು ಸಹಿಸಿಕೊಳ್ಳೋದಕ್ಕೆ ದೇವರು ಶಕ್ತಿ ಕೊಡಲಿ ಅನ್ನೋದು ಒಂದು ಪ್ರಾರ್ಥನೆ ಆಗಿದ್ದರೂ ಕೂಡ ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ.